ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಮೊದಲ ಸಿನಿಮಾ ಮೆಜೆಸ್ಟಿಕ್ ಬಗ್ಗೆ ಈವರೆಗೂ ಎಲ್ಲಿಯೂ ಹೇಳದ ಸಂಗತಿಯನ್ನ ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರೋ ಡಿ ಬಸ್ ದರ್ಶನ್ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದ ದಿನ ಎಷ್ಟು ಟೆನ್ಷನ್ ಆಗಿದ್ರು ಅನ್ನೋದನ್ನ ವಿವರಿಸಿದ್ದಾರೆ. ಯಾರಿಗೂ ತಿಳಿಯದ ಆ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀವಿ ಕೇಳಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದು 2002 ಫೆಬ್ರವರಿ 8 ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದ ದಿನ. ನಿರ್ದೇಶಕ ಸತ್ಯ ಹಾಗೂ ನಿರ್ಮಾಪಕ ರಮೇಶ್ ಜೊತೆ ಮೇನಕಾ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತಿದ್ವಿ. ಮೊದಲ ಶೋನೇ ಹೌಸ್ಫುಲ್ ಆಗಿತ್ತು, ಒಂಥರ ಖುಷಿ ಆಯಿತು ಎಂದು ದರ್ಶನ್ ಹೇಳಿದ್ದಾರೆ. ಅಲ್ಲಿಂದ ಪ್ರಸನ್ನ ಪ್ರಮೋದ್ ಥಿಯೇಟರ್ಗಳಿಗೆ ಭೇಟಿ ನೀಡಿದ್ವಿ. ಅಲ್ಲೂ ಕೂಡ ಹೌಸ್ಫುಲ್ ಬೋರ್ಡ್ ಕಾಣಿಸಿತ್ತು. ಒಂಥರ ನೆಮ್ಮದಿ ಜೊತೆಗೆ ಟೆನ್ಷನ್ ಇದ್ದೇ ಇತ್ತು ಎಂದು ದರ್ಶನ್ ತಮ್ಮ ಆ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಇದಾದ್ಮೇಲೆ ಸಿನಿಮಾ ಬಿಡುಗಡೆಯಾದ 2 ದಿನಕ್ಕೆ ಮೈಸೂರಿಗೆ ಹೊರಟಿದ್ವಿ. ಅಲ್ಲಿ ಸ್ನೇಹಿತರ ಜೊತೆ ಸಿನಿಮಾ ಥಿಯೇಟರ್ಗಳಿಗೆ ರೌಂಡ್ ಹಾಕಿದ್ವಿ. ನಾನು, ನನ್ನ ಜೊತೆ ನಟ ಆದಿತ್ಯ, ನಮ್ಮ ತರುಣ್ ಅನ್ನ ನಂದ, ದಿನಕರ್ ಎಲ್ಲರೂ ಹೊರಟಿದ್ವಿ. ಆದರೆ ನನ್ನ ಬಳಿ ಆಗ ಕಾರ್ ಇರಲಿಲ್ಲ. ನಮ್ಮ ಪ್ರೊಡ್ಯೂಸರ್ ಬಳಿ ರೆಡ್ ಜೆನ್ ಕಾರ್ ಇತ್ತು, ಅದರಲ್ಲೇ ಥಿಯೇಟರ್ ರೌಂಡ್ಸ್ಗೆ ಹೊರಟಿದ್ವಿ ಎಂದು ಹಳೆಯದನ್ನ ನೆನಪಿಸಿಕೊಂಡ್ರು ದರ್ಶನ್. ಸುಮಾರು 1 ತಿಂಗಳ ಬಳಿಕ ನನಗೆ ಖುಷಿ ಆಯಿತು. ಆದರೆ ಸಿನಿಮಾವನ್ನು ಜನ ಸ್ವೀಕರಿಸಿದ್ದಾರೆ, ನನ್ನನ್ನು ಹೀರೋ ಅಂತ ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರೆ. ಮುಂದೆ ಮತ್ತಷ್ಟು ಸಿನಿಮಾಗಳನ್ನು ಮಾಡಬಹುದು ಅಂತ ನನಗೆ ಖುಷಿ ಹಾಗೂ ನೆಮ್ಮದಿ ಆಯಿತು ಎಂದು ದರ್ಶನ್ ಹೇಳಿದ್ದಾರೆ. ಅಷ್ಟೊತ್ತಿಗಾಗಲೇ ನನ್ನ ಕೈಯಲ್ಲಿ ಕರಿಯ ಮತ್ತು ಧ್ರುವ ಸಿನಿಮಾಗಳು ಇದ್ವು. ಮೆಜೆಸ್ಟಿಕ್ ಸಕ್ಸಸ್ ಆದ ಬಳಿಕ ನನಗೆ ಕರಿಯ ಮತ್ತು ಧ್ರುವ ಸಿನಿಮಾಗಳನ್ನು ಮಾಡೋಕ್ಕೆ ಮತ್ತಷ್ಟು ಜೋಶ್ ಜೊತೆ ಧೈರ್ಯ ಬಂತು ಎಂದು ದರ್ಶನ್ ಹೇಳಿದರು. ದರ್ಶನ್ ಅವರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹಾಗೂ ಯಾರಿಗೂ ಗೊತ್ತಿಲ್ಲದ ವಿಚಾರಗಳನ್ನು ನಾವು ಹೇಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.